ಅಮ್ಮಾ, ನನ್ನ ಬರ್ತ್ಡೇಗೆ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಎಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀನಿ ಗೊತ್ತಾ? ನೋಡ್ತಾ ಇರು. ನನಗೆ ನಿನ್ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ನನ್ನನ್ನ ಕಳಿಸ್ಕೊಡು. ನನಗಿಲ್ಲಿ ಉಸಿರು ಕಟ್ಟಿದಾಗ ಆಗ್ತಾ ಇದೆ. ನಾನೇನಾದ್ರು ಉಸಿರು ಕಟ್ಟಿಸ್ತೋದ್ರೆ ಇಷ್ಟೊತ್ತಿನಲ್ಲ ಧ್ರುವ, ನಮ್ ಫ್ಯಾಮಿಲಿ ಜ್ಯೋತಿಷಿಗಳಿದಾರಲ್ಲ, ಅವ್ರಿಗೊಂದು ಕಾಲ್ ಮಾಡೋ. ಈಗ ಅವ್ರಿಗೆ ಯಾಕೆ ಅಡಿಗೆ ಅಮ್ಮನ ಮನೆಗೆ ಹೋಗೋದಕ್ಕೆ? ಅವ್ರ ಹತ್ರ ವಾರ, ದಿನ, ನಕ್ಷತ್ರ, ತಿಥಿ ಎಲ್ಲ ನೋಡ್ಕೊಂಡು ಶುಭ ಮುಹೂರ್ತ ಬರ್ಕೊಡ್ತಾರೆ. ಅದನ್ನ ನೋಡ್ಕೊಂಡು ಅವ್ರು ಕೊಟ್ಟಿದ್ ಗಳಿಗೆ ಹೋಗ್ಬರ್ತೀವಿ. ಜ್ಯೋತಿಷಿಗಳು ಟೈಮ್ ಕೊಟ್ಟ ಮೇಲೂ ಅಯ್ಯೋ ಇಷ್ಟೊತ್ತಿನಲ್ಲಿ ಅಲ್ಲಿಗೆ ಹೋಗ್ತೀರಾ, ಈಗ ಯಾಕೆ ಹೋಗ್ತಿದ್ದೀರಾ ಅಂತ ಏನಾದ್ರೂ ರಾಗ ಹೇಳಿದ್ರೆ ಸರಿ ಇರಲ್ಲ ಧ್ರುವ. ಯಾಕೋ, ಏನೋ ಮಾಡ್ತಿದ್ಯಾ? ಕೇಳಬಾರ್ದ ಟೈಮಲ್ಲಿ ಕೇಳಬಾರ್ದಿರೋ ಪ್ರಶ್ನೆನ ಕೇಳಿದಕ್ಕೆ ಈ ಪಾಪಿನ ಕ್ಷಮಿಸ್ಬಿಡಿ ಅಮ್ಮ. ಅಪ್ಪ, ಬರುವಾರ ಅಡ್ಗೆ ಅಮ್ಮನ್ ಬರ್ಡೇ ಗೊತ್ತಲ್ವಾ? ಆ ಅಡ್ಗೆ ಅಮ್ಮನ್ ಬರ್ಡೇ ಆದ್ರೆ ಏನು, ಅವ್ರ ಅಪ್ಪನ್ ಡೆತ್ ಡೇ ಆದ್ರೆ ನನಗೇನು, ಆ ಸರೋಜಕ್ಕೊಂದು ವೆಡ್ಡಿಂಗ್ ಡೇ ಆದ್ರೆ ನನಗೇನು, ಇದೆಲ್ಲ ನನಗೆ ಯಾಕಮ್ಮ? ಅದಲ್ಲ ಅಪ್ಪ, ನಮ್ಮ ಅಡ್ಗೆ ಅಮ್ಮನ್ ಬರ್ಡೇನ ದೃಷ್ಟಿನೇ ಅರೇಂಜ್ ಮಾಡ್ತಿದ್ದಾಳೆ. ಗುಡ್, ವೆರಿ ಗುಡ್. ಆ ಪುಟ್ರೌಡಿ ಅವಳು ಏನ್ ಮಾಡ್ಬೇಕು ಅನ್ಕೋತಾಳೋ ಅವಳು ಮಾಡ್ತಿದ್ದಾಳೆ. ದಟ್ಸ್ ಗುಡ್. ಕರೆಕ್ಟ್ ಧ್ರುವ, ಹೇಗ್ ನನ್ ಹಾಗೆ ಅಲ್ವಾ? ಮತ್ತೆ ನಿಮ್ ಕಾಲಕ್ಕೆ ಬೀಳ. ಸಾಕು ಸಾಕು ಮಾಡ್ತೀಯ ನೀನ್ ಓವರ್ ಆಕ್ಟಿಂಗ್ ನ. ನನ್ನ ಬಾಯಿ ಮುಚ್ಚಿಸೋದಕ್ಕೆ ಈ ಹೊಸ ಟೆಕ್ನಿಕ್ ಯಾವಾಗಿಂದ ಶುರು ಮಾಡಿದೆ ಮೈ ಡಿಯರ್ ಸನ್? ಇನ್ನೇನ್ ಮಾಡ್ಲಿ ಅಮ್ಮ, ಪ್ರತಿದಿನ ನಿಮ್ ಜೊತೆ ಜಗಳಾಡಿದ್ರೆ ನನ್ ಮನ್ಸು ಹಾಳಾಗುತ್ತೆ. ಅದಕ್ಕಿಂತ ಏನೇ ಹೆಚ್ಚು ಕಮ್ಮಿ ಇದ್ರು ನಿಮ್ ಪಾದಕ್ ಬಿದ್ದು ಸರೆಂಡರ್ ಆಗ್ಬಿಟ್ರೆ ನನ್ ಮನ್ಸಿಗೆ ಸ್ವಲ್ಪ ನೆಮ್ಮದಿನಾದ್ರೂ ಇರುತ್ತೆ. ನೀನ್ ಯಾವತ್ತಿದ್ರು ನನ್ನ ಡಿಯರೆಸ್ಟ್ ಸನ್ನೆ ಕಣೋ ಮಗನೇ. ಇದಕ್ಕೆಲ್ಲ ಕಮ್ಮಿ ಇಲ್ಲ. ಎಲ್ಲೋ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, ಹೊರಡಿ. ಹೊರಡ್ತೀವಿ ಧ್ರುವ. ಹೊರಡೋದಕ್ಕೂ ಮುಂಚೆ ನಿನ್ಗೆ ಪೂರ್ತಿ ವಿಷಯನ ತಿಳಿಸ್ ಹೋಗ್ತೀವಿ. ಏನದು ಹೇಳು ಸೃಷ್ಟಿಮಾ. ಏನಂತ? ಅದೇ ದೃಷ್ಟಿ ಅವ್ರ ಅಮ್ಮನ್ ಬರ್ತ್ಡೇ ಮಾಡ್ತಿದ್ದಾಳಲ್ಲ ಅವತ್ತು. ಹಾ, ನೆನ್ಪಾಯ್ತು ಅಪ್ಪ, ದೃಷ್ಟಿ ಅಡ್ಗೆ ಅಮ್ಮನ್ ಬರ್ಡೇ ಮಾಡ್ತಿದ್ದಾಳಲ್ಲ, ಅದಕ್ಕೆ ಅಡ್ಗೆ ಅಮ್ಮ ದೃಷ್ಟಿಗೆ ರಿಟರ್ನ್ ಗಿಫ್ಟ್ ಏನ್ ಕೊಡ್ತಿದ್ದಾರೆ ಗೊತ್ತಾ? ಏನಂತೆ, ಕೊತ್ತಂಬರಿ ಕಟ್ಟ ಅಥವಾ ಕರ್ಬಿನ್ ಸೊಪ್ಪ? ಅದಲ್ಲ ಅಪ್ಪ, ಅಡ್ಗೆ ಅಮ್ಮನ್ ಬರ್ಡೇ ದಿನ ದೃಷ್ಟಿಯರಪ್ಪನ್ ತೋರಿಸ್ತೀನಿ ಅಂತ ಅಡ್ಗೆ ಅಮ್ಮ ಮಾತು ಕೊಟ್ಟಿದಾರಂತೆ. ಧ್ರುವ,
ನೀರ್ ಕುಡ್ದು ಸಮಾಧಾನವಾಗಿರು. ನಾವಿನ್ ಬರ್ತೀವಿ. ಸೃಷ್ಟಿಮ ನಡಿ ಹೋಗೋಣ. ಯಾಕೆ ಹೀಗೆ ಅಳ್ತಿದ್ಯಾ? ಅಯ್ಯ ನಿನ್ನ ಹೇಳ್ಬಿಟ್ಟಾಳು, ಇಲ್ಲಾಂದ್ರೆ ಹತ್ಬಿಟ್ಟು ಹೇಳು. ಈಗ ಹೇಳಯ್ಯ ಏನಾಯ್ತು? ಭಾಗ್ಯ, ನೀನ್ ನಿಜವಾಗ್ಲೂ ಶಕುನದ ಹಕ್ಕಿ ಕಡೆ. ಏನೇನೋ ಹೇಳ್ತಿದ್ದಲ್ಲಯ್ಯ, ಶಕುನದ ಹಕ್ಕಿ ಯಾವಾಗ್ಲೂ ಶುಭ ನುಡಿಬೇಕು ಕಡೆ. ಆದ್ರೆ ನೀನ್ ನುಡಿದಿದ್ದು ಶುಭ ಅಲ್ಲ, ಅಶುಭ. ನೀನ್ ಕೆಟ್ಟದ್ ನುಡಿದೆ, ಕೆಟ್ಟದ್ದೇ ಆಗೋಯ್ತು. ಅಯ್ಯೋ ನಾನೇನಂದೆ? ಎಷ್ಟೆಷ್ಟು ಆಸೆಗಳನ್ನ ಇಟ್ಕೊಂಡಿದ್ದೆ ಕಡೆ. ಇನ್ ಮುಂದೆ ನನ್ ಮಗಳ ಜೀವನ ಹಾಗಿರುತ್ತೆ ಹೀಗಿರುತ್ತೆ ಅಂತ ಕನಸು ಕಟ್ಕೊಂಡಿದ್ದೆ. ಎಲ್ಲ ಸರಿ ಹೋಯ್ತು. ನಾನಿನ್ನ ನೆಮ್ಮದಿಯಾಗಿರಬಹುದು, ಸಂತೋಷವಾಗಿರಬಹುದು ಅಂತ ಅನ್ಕೊಂಡ್ರೆ. ಅಯ್ಯೋ 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 ಅಯ್ಯೋ, ಒಳ್ಳೆ ಸಸ್ಪೆನ್ಸ್, ಥ್ರಿಲ್ಲರ್ ಮೂವಿ ತರ ಟೆನ್ಷನ್ ಕೊಡ್ಬೇಡ ಕಣಯ್ಯ, ಅದೇನ್ ಬೊಗಳ ಸಾಯಿ. ನೀನ್ ನುಡಿದಿದ್ದು ನಿಜ ಆಗೋಯ್ತು ಕಡೆ. ಏನ್ ನಿಜ ಆಯ್ತು? ನನ್ನ ಅಳಿಯ ನನ್ ಮಗಳನ್ನ ಒಬ್ಬಂಟಿ ಮಾಡಿ ಅವ್ರ ಮನೆಗೆ ವಾಪಸ್ ಹೊರಟೋದ ಕಡೆ. ಸೌಂದರ್ಯ ಮೇಡಮ್ ಅವರು ಅವನ್ನ ಒಳಗ್ ಸೇರಿಸಿದ್ರ? ಸೇರಿಸ್ದೆ ಇನ್ನೇನೆ ಮಾಡ್ತಾರೆ, ಹೆತ್ತವ್ರಿಗೆ ಹೆಗಡ ಮುದ್ದು ಅಂತಾರಲ್ಲ ಹಾಗೆ. ಪುತ್ರ ವಾತ್ಸಲ್ಯ ಕಾಡುತ್ತೆ ಕಡೆ. ಹೇಗಾದ್ರೂ ಮಾಡಿ ಮಗ ಏನೇ ತಪ್ಪು ಮಾಡಿದ್ರು ವಾಪಸ್ ಕರ್ಕೋಬೇಕು ಅಂತ ಅನ್ಸುತ್ತೆ. ಕರ್ಕೊಂಡ್ಬಿಟ್ರು, ನನ್ ಮಗಳಿಗೆ ಮೋಸ ಆಗೋಯ್ತು, ಮೋಸ ಆಗೋಯ್ತು. ಅಯ್ಯಯ್ಯೋ ಹೀಗಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಕಣಯ್ಯ, ಸುಮ್ನೆ ಹಾಗಂದ ಕಣಯ್ಯ. ಕಪ್ಪೆ ತರ ಏನೋ ವಟ ವಟ ಅಂತ ಒಟ್ಗುಡ್ತೀನಿ, ನಿಜವಾಗ್ಲೂ ನಿನ್ ಮಗಳಿಗೆ ಹಾಗಾಗ್ಲಿ ಅಂತ ನನ್ ಯಾವತ್ತೂ ಅನ್ಕೊಂಡಿಲ್ಲ ಕಣಯ್ಯ. ಇದ್ರಲ್ಲಿ ನಿಂತ ಪೇನು ಇಲ್ವೇ ಭಾಗ್ಯ? ನನ್ ಮಗಳ ಹಣೆ ಬರಹಕ್ಕೆ ನೀನ್ ಹೇಗೆ ಹೊಣೆ ಆಗ್ತೀಯ? ನೀನ್ ಸುಮ್ನೆ ಇರ್ಬೇಡ, ಹೋಗು ಗಲಾಟೆ ಮಾಡು, ಹುಡುಗಾಟ ಆಡ್ತಾರ ಡಾಕ್ಟ್ರು. ಇನ್ನೇನೆ ಮಾಡೋಕಾಗತ್ತೆ? ನನ್ ಮಗಳೇ ನನ್ನ ನಳಿನ ಕರ್ಕೊಂಡು ಹೋಗಿ ಅವ್ರ ಮನೆಗೆ ಬಿಟ್ಟು ಬಂದಿದ್ದಾಳೆ. ಏನಯ್ಯ ಹೇಳ್ತಿದ್ಯಾ? ಲಕ್ಷ್ಮಿನ ಖುದ್ದಾಗಿ ಅವಳ ಗಂಡನ ಅವನ್ ಮನೇಲಿ ಬಿಟ್ಟು ಬಂದ್ಲ? ಅಯ್ಯೋ ಅವಳಿಗೇನಾರು ಬುದ್ಧಿಗಿದೆ ಇದೆಯಾ? ಯಾವಾಗ್ಲೂ ಮಂಟಿನ ಕೆಲ್ಸನೇ ಮಾಡ್ತಾಳೆ, ನಿನ್ ಮಗಳಿಗಂತ ಈ ಜನ್ಮ ಬುದ್ಧಿ ಬರಲ್ಲ. ಭಾಗ್ಯ, ಈಗ ನಿಂಗ್ ಒಳ್ಳೆ ಟೈಮ್ ಬಂದಿದೆ ಕಣೆ, ಒಳ್ಳೆ ಚಾನ್ಸ್. ಹೇಗಾದ್ರೂ ಮಾಡಿ ನನ್ನ ಮಗಳನ್ನು ಅವಳು ಇನ್ನು ದೂರ ದೂರ ಮಾಡಿ ನೀನ್ ಕೋಟಿ ಕೋಟಿ ಸಂಪಾದನೆ ಮಾಡಬಹುದು ಕಣೆ, ಮಾಡ್ಕೋಬಹುದು. ಹೋಗು, ಹೋಗ್ ಟ್ರೈ ಮಾಡು. ಈಗೆಲ್ಲ ಯಾವತ್ತಿದ್ಯಾ? ನನ್ನ ಅಡಿ ಕೈ ಕಾಲು ಹಿಡಿಯೋಕೆ ಕಡೆ. ಈಗ ಅವ್ರ ಮನೆಗೆ ಹೋದ್ರೆ ಅಷ್ಟ್ ಚೆನ್ನಾಗಿರಲ್ಲ. ನನ್ ಮಾತು ಕೇಳಯ್ಯ, ಅವ್ರ ಮನೆಗೆಲ್ಲ ಹೋಗ್ಬೇಡ, ಈಗ ಹೋಗಿ ಬಿಟ್ಟು ಹೋಗು. ಹತ್ತು ಹತ್ತು ಬಡವಾಗಿದ್ಯಾಬಾ, ಹೋಗ ಸೌಂದರ್ಯ ಮೇಡಮ್ ಅವರು ಕ್ಯಾಕಸ್ ನಿನ್ ಮುಗುಕೆ ಹೋಗ್ಯೋದು. ನನ್ ಮಾತು ಕೇಳಯ್ಯ, ಇಷ್ಟೊತ್ತಲ್ಲಿ ಅವ್ರ ಮನೆಗೆ ಹೋಗೋದು ಅಷ್ಟು ಒಳ್ಳೇದಲ್ಲ. ಈ ಜನ್ಮದಲ್ಲಿ ನನ್ ಮಾತಂತೂ ಕೇಳಲ್ಲ, ನಿನ್ ಉದ್ಧಾರನೂ ಆಗಲ್ಲ. ಹೋಗ್ ತಾಯಿ. ಮೇಡಮ್, ಈ ರಂಗ ಬತ್ತಿ ಇಡೋನಲ್ಲ, ಬತ್ತಿಯಿಂದ ದೀಪ ಹಚ್ಚೋಣ. ಓ ಪಾಣಗೆ ಕೊಂಚಿಂಗ್ ಟೈಲರ್ ಬೇರೆ ಬರುತ್ತಾ? ಮೇಡಮ್, ಈ ನಡುವೆ ನೀವು ನನ್ನ ತುಂಬಾ ಕಣ್ಣ ಮಾಡ್ತೀರಾ, ಕೊಡಿ ಇಲ್ಲಿ. ಸೇರ್ಕೊಂಡು ಏನ್ ಮಾಡ್ತಿದ್ದೀರಾ ರಂಗಣ್ಣ? ಯಾಕಿದೆಲ್ಲ, ನಿಮ್ಗೇನ್ ಮಾಡಕ್ ಕೆಲ್ಸ ಇಲ್ವಾ? ಅಮ್ಮ, ನೀನ್ ಇನ್ನೂ ಇಷ್ಟೊತ್ತಿನಲ್ಲಿ ಉತ್ತೇ ಇರ್ಲಿಲ್ಲ, ಏನು ಮಾತಾಡ್ಬೇಡ,
ಸುಮ್ನೆ ಹೋಗ್ ಮಲ್ಕೋ. ಅಪ್ಪನ್ ಫೋಟೋ ಕೊಡಂದ್ರೆ ನೀನ್ ಕೊಡ್ಲಿಲ್ಲ ಅಲ್ವಾ? ಏನೇ ಏನೋ ಕಿತಾಪತಿ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ? ಅಪ್ಪಗೆ ಸ್ವಾಗತ ಅಂತ ಬರೆಯಕ್ಕೆ ಇದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ವೆರಿ ಗುಡ್ ಕಂದ, ನಿನ್ನೇ ಈವೆಂಟ್ ಮ್ಯಾನೇಜರ್ ಆಗಿ ಕಳಿಸಬಹುದು. ದೃಷ್ಟಿ, ನಾನ್ ಕೂಡ ಹೆಲ್ಪ್ ಮಾಡ್ಲಾ? ಇಲ್ಲ ಸೃಷ್ಟಿ, ರಂಗ ಇದ್ದಾನಲ್ಲ ಅವನ ಅಸಿಸ್ಟೆಂಟ್, ಅವನೇ ಮಾಡ್ತಾನೆ ಬಿಡು. ಅಕ್ಕ ನೋಡಿ, ಅಕ್ಕ ದೃಷ್ಟಿ, ಏನು ಏನ್ ನಿನಗ್ ತೊಂದ್ರೆ ಆಗಿರೋದು? ನೋಡಿ ಅಜ್ಜಿ, ಫ್ಲೆಕ್ಸ್ನಲ್ಲಿ ಹಾಕೋದಿಕ್ಕೆ ಅಪ್ಪನ್ ಫೋಟೋ ಕೊಡಿ ಅಂದ್ರೆ ಕೊಡ್ಲೇ ಇಲ್ಲ. ಮೇಲೇಳಿ, ಎದ್ದೇಳಿ, ಮೇಲೆ ಎದ್ದೇಳಿ ಎಂದೆ. ಏನು ಏನಾಯ್ತು? ಒಬ್ಬ ಹೆಣ್ಮಗಳ ತಂದೆ ಇನ್ನೊಬ್ಬ ಹೆಣ್ಮಗಳ ತಂದೆ ಕಾಲಿಗೆ ಬಿದ್ದಿದ್ದಾನೆ ಡಾಕ್ಟ್ರೆ. ಇದು ಬರೀ ನನ್ನ ಮಗಳ ಭವಿಷ್ಯಕ್ಕೆ ಮಾತ್ರ ಅಲ್ಲ, ನನ್ನ ಮೊಮ್ಮಗಳ ಭವಿಷ್ಯಕ್ಕೆ ಕೂಡ. ಡಾಕ್ಟ್ರೆ, ಬಳಿ ಅಂದ್ರೆ ನನ್ನ ಮಗಳು ಹುಟ್ತಾನೆ, ತಾಯಿನ ಕಳ್ಕೊಡ್ಲು, ಯಾರ ಪ್ರೀತಿನೂ ಇಲ್ಲದೆ ಒಂಟಿಯಾಗೆ ಬೆಳೆದ್ಲು. ಅವಳು ಅವಳು ಬರ್ತಿದೆ ಅಂತ ಯಾವತ್ತೂ ಆಚರಣೆ ಮಾಡ್ಕೊಳ್ಳೇ ಇಲ್ಲ. ಮಾಡ್ಕೊಳ್ಳಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಮಾಡ್ಲೇ ಇಲ್ಲ. ಯಾರ್ಯಾರೋ ಬಂದು ಅವಳನ್ನ ಬರ್ತ್ರೆಗೆ ಕರೆದ್ಬಿಟ್ಟು ಹೋಗೋರು. ಇವಳ ಫಂಕ್ಷನ್ ಹೋಗ್ತಿದ್ಲು, ಬಂದ ಕೂಡ್ಲೇ ನನ್ನ ಹತ್ರ ಬಂದು, ಅಪ್ಪ ಅಪ್ಪ ನನ್ ಬರ್ತ್ರೆ ಯಾಕಪ್ಪ ಮಾಡಲ್ಲ ಅಂತ ಕೇಳೋಳು. ಏನ್ ಉತ್ತರ ಕೊಡ್ಲಿ ಅಳಿ ಅಂದ್ರೆ? ಅವಳ ಪ್ರಶ್ನೆಗೆ ನನ್ ಕೈಲಿ ಉತ್ತರ ಕೊಡೋಕ್ ಆಗ್ತಿರ್ಲಿಲ್ಲ. ಇಲ್ಲ ಮಗಳೇ, ನಿನ್ಗ ಯೋಗನೂ ಇಲ್ಲ, ಯೋಗ್ಯತೆನೂ ಇಲ್ಲ, ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ ಮಲ್ತಾಯಿ ಅದಕ್ಕೆ ಅವಕಾಶ ಕೊಡಲ್ಲ ಮಗಳೆ ಅಂತ ಹೇಳೋಕ್ಕಾಗದೆ ಮೌನವಾಗಿರ್ತಿದ್ದೆ. ಅಲ್ಲಿಂದ ಶುರುವಾದ ಅವಳ ಆಸೆಗಳು ಕನಸುಗಳನ್ನ ಸಹಿಸ್ಕೊಂಡೇ ಬೆಳೀತಾ ಬಂದ್ಲು. ಇವಳ ಕಣ್ಣು ಮುಂದೆನೆ ಆಯುಷು ಬರ್ತಡೆ ತುಂಬಾ ಜೋರಾಗಿ ನಡೀತಿತ್ತು. ಇವಳಗ್ ಮಾತ್ರ ಆ ಭಾಗ್ಯ ಇರ್ತಿರ್ಲಿಲ್ಲ. ಇವಳು ನನ್ನ ಮನೆಯಲ್ಲಿ ಕೆಲಸದ ಹುಡುಗಿ ತರನೇ ಬೆಳೀತಾ ಬಂದ್ಲು. ಅವಳನ್ನ ನೀವು ಕೈ ಹಿಡಿದ್ಮೇಲಾದ್ರೂ ಅವಳು ಬರ್ತಡೆ ನಾ ನೀವು ಆಚರಿಸ್ತೀರಿ ಅಂತ ನಾನು ಆಸೆ ಪಟ್ಟಿದ್ದೆ. ಆ ದೃಶ್ಯನ ನೋಡಿ ನನ್ ಕಣ್ಣು ತುಂಬಿಕೋಬೇಕು ಅಂತ ಆಸೆ ಪಟ್ಟಿದ್ದೆ. ಆದ್ರೆ ಅವಳ ದುರಾದೃಷ್ಟನೋ ನನ್ನ ದುರಾದೃಷ್ಟನೋ ನನಗೆ ಗೊತ್ತಿಲ್ಲ ಅಳಿಯತ್ರೆ.
ನೀವ್ ಮದ್ವೆ ಆದ್ಮೇಲೆ ಅವಳ ಮೊದಲನೇ ಬರ್ತ್ಡೇ ಬರೋಕ್ ಮುಂಚೆನೆ ಅವಳ ಮನೆ ಬಿಟ್ಟು ಹೊರಟೋಗಿದ್ಲು. ಇಷ್ಟು ವರ್ಷಗಳ ನಂತರ ಅವಳ ಬರ್ತ್ಡೇನ ಆಚರಣೆ ಮಾಡ್ಬೇಕು ಅಂತ ಅವಳ ಮಗಳು ಆಸೆ ಪಟ್ಟಿದ್ದಾಳೆ, ಆಟ ಹಿಡಿದಿದ್ದಾಳೆ. ಅದಕ್ಕೆ ನನ್ ಮಗಳು ಈ ಬರ್ತ್ಡೇನ ಅವಳಿಗೋಸ್ಕರ ಆಚರಣೆ ಮಾಡ್ಕೋತಿಲ್ಲ ಅಳಿಯಾದ್ರೆ, ಅವಳ ಮಗಳು ಅವಳನ್ನ ಪ್ರಶ್ನೆ ಮಾಡಿದಾಳೆ, ನನ್ನ ತಂದೆ ಯಾರು ಅಂತ. ಆ ನೆಪಕ್ಕೆ ಆ ಕಾರಣಕ್ಕೋಸ್ಕರ ತನ್ನ ಬರ್ತ್ಡೇನ ಆಚರಣೆ ಮಾಡಬೇಕು ಅಂತ ಅನ್ಕೊಂಡಿದ್ದಾಳೆ. ನಮ್ಮಮ್ಮ ಮಾನ್ಗೆಟ್ಟವಳಲ್ಲ, ಅವಳ ಬಗ್ಗೆ ಯಾರು ಪ್ರಶ್ನೆ ಮಾಡಬಾರ್ದು ಅಂತ ಈ ಬರ್ತ್ಡೇ ಮಾಡೋಕ್ ಹೊರಟಿದ್ದಾಳೆ ನನ್ನ ಮೊಮ್ಮಗಳು. ಅವಳು ಹುಟ್ಟನ್ನ ಯಾರು ಪ್ರಶ್ನೆ ಮಾಡಬಾರ್ದು ಅಂತ ಹಠಕ್ ಬಿದ್ದಿದ್ದಾಳೆ. ಬರ್ತ್ಡೇನ ಮಾಡ್ಕೊಳ್ಳೋದಕ್ಕೆ ಹೇಳಿ, ಅದಕ್ಕೆಷ್ಟು ಖರ್ಚಾಗುತ್ತೋ ನನಗೆ ಹೇಳಿ, ನಾನೇ ಸ್ಪಾನ್ಸರ್ ಮಾಡ್ತೀನಿ. ಅದನ್ನ ಬಿಟ್ಟು ಈ ವಿಷಯನ ನನ್ನ ಹತ್ರ ಬಂದು ಹೇಳೋ ಉದ್ದೇಶ ಏನು? ನನ್ನ ಮಗಳು ತಪ್ಪು ಮಾಡಿಲ್ಲ ಅಳಿಯದ್ರೆ, ನನ್ನ ಮಗಳಿಗಲ್ದೆ ಹೋದ್ರು ಆ ಮಗುಗೋಸ್ಕರನಾದ್ರೂ ನ್ಯಾಯ ಸಿಗೋ ಹಾಗೆ ಮಾಡಿ ಅಳಿಯಿದ್ರೆ, ಕಡೆ ಪಕ್ಷ ಒಂದೇ ಒಂದ್ ದಿನ ತಂದೆ ಸ್ಥಾನದಲ್ಲಿ ನಿಂತು ನಾಲ್ಕು ಅಕ್ಷತೆ ಕಾಳ ಹಾಕೋಗಿ. ಆಮೇಲೆ ತಪ್ಪು ಮುಚ್ಚೋಗುತ್ತ, ಕಳಂಕ ಅಳಿಸೋಗುತ್ತ, ಹತ್ತು ಜನದ ಮುಂದೆ ನಾನು ಆ ಮಗು ತಂದೆ ಅಂತ ಒಪ್ಕೊಂಡ್ರೆ ಆ ಮಗುಗೆ ನ್ಯಾಯ ಸಿಗುತ್ತೆ. ಆಮೇಲೆ ನನ್ನ ಘನತೆ ಮರ್ಯಾದೆ ಬಗ್ಗೆ ನೀವು ಯೋಚನೆ ಮಾಡಿದ್ದೀರಾ? ಡಾಕ್ಟ್ರೆ, ಸಾಕ್ಷಾತ್ ದೇವ್ರೇನೆ ತನ್ನ ಹೆಂಡತಿ ಮೇಲೆ ಕೋಪ ಮಾಡ್ಕೊಂಡಿರೋದು ನನಗೆ ಗೊತ್ತು, ತಪ್ಪು ತಿಳ್ಕೊಂಡಿರೋದು ಗೊತ್ತು. ದೊಡ್ಡ ದೊಡ್ಡ ಋಷಿ ಮುನಿಗಳು ತಮ್ಮ ಹೆಂಡತಿ ಮೇಲೆ ತಪ್ಪರ್ಥ ಮಾಡಿಕೊಂಡು ಕೊಡುಬಾರಿ ಶಿಕ್ಷೆ ಕೊಟ್ಟಿದ್ದಾರೆ, ಹಾಕ್ಬಾರ್ ಶಾಪ ಹಾಕಿದ್ದಾರೆ, ಅದೆಲ್ಲ ನನಗೆ ಗೊತ್ತು. ಹಾಗಂತ ನಾನ್ ನಿಮ್ಮ ಮೇಲೆ ತಪ್ಪು ಹೊರಿಸ್ತಿಲ್ಲ. ನನ್ನ ಮಗಳ ಹಣೆ ಬರಹದಲ್ಲಿ ನ್ಯಾಯ ಸಿಗುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ಅಳಿಯದ್ರೆ. ಆದ್ರೆ ಆ ಪುಟ್ಟ ಕಂದಮ್ಮನಿಗೆ ಅನ್ಯಾಯ ಆಗ್ಬಾರ್ದು. ನನ್ನ ಮೊಮ್ಮಗಳ ಕನಸಿಗೆ ಬರೆ ಎಳಿಬೇಡಿ, ಬೇಕಾದ್ರೆ ಮತ್ತೊಮ್ಮೆ ನಿಮ್ ಕಾಲಿಗೆ ಬಿಡ್ತೀನಿ. ಕೇಳ್ತಿದ್ದಾಳಲ್ಲ, ಪಾಪ ಕೊಡಬಹುದಲ್ವಾ? ಇದ್ರೆ ಕೊಟ್ಟಿರ್ತಿದ್ದೆ, ಆದ್ರೆ ಇಲ್ವಲ್ಲ. ದೃಷ್ಟಿ, ಬರ್ತ್ಡೇಗೆ ಯಾರ್ಯಾರನ್ನ ಕರಿತಿದ್ಯಾ? ನಿಮಗ್ ಬೇಕಾದವ್ರನ್ನೆಲ್ಲಾರನ್ನ ಕರಿತಾ ಇದ್ದೀನಿ. ಹೌದಾ? ಹಾಗಿದ್ರೆ ಡಾಕ್ಟರ್ ಅಮ್ಮನ್ ಕೂಡ ಕರಿತಿದ್ಯಾ? ಮಗಳನ್ನ ತಂದೆ ಇಲ್ದಿರೋಳು ಅಂತ ಆಡ್ಕೊಂಡಾಗ ನನ್ ಮಗಳು ಚಡಪಡಿಸೋದನ್ನ ನನ್ನ ಕೈಲಿ ನೋಡಕ್ಕಾಗಿಲ್ಲ. ಮಾಡಬಾರ್ದು ತಪ್ಪು ಮಾಡಿ ನಮ್ಮನ್ನೆಲ್ಲ ಬಿಟ್ಟು ದುರಾಂಕಾರದಿಂದ ಹೊಸಲು ದಾಟಿ ಹೋಗಿರೋ ನಿಮ್ ಮಗಳು ನಿಮ್ಮನೆಗೆ ಬಂದಾಗ ನೀವೇನ್ ಮಾಡಿದ್ರಿ? ಅಲ್ಲಿ ಯಾರ್ಯಾರು ನನ್ ಬಗ್ಗೆ ಮಾತಾಡಿದ್ರೋ ಎಲ್ರೆದ್ರಿಗೂ ದೃಷ್ಟಿ ತಂದೆ ಯಾರು ಅನ್ನೋದನ್ನ ತೋರಿಸ್ತೀನಿ ಅಂತ ಹೇಳ್ದೆ. ಕಾಲ ಕಳಿತಾ ಕಳಿತಾ ನನ್ನ ಮಗಳು ತಪ್ಪಿತಸ್ತೆ ಅಲ್ಲ ಅನ್ನೋದು ನನಗೆ ರುಜುವಾತಾಗೋಯ್ತು. ಅದಕ್ಕೆ ಸಾಕು, ನಿಲ್ಸಿ.